ಇದೇ ದೊಡ್ಡ ವಿಚಾರ ಅಲ್ಲ. ಕಾಯ್ದೆಗಳ ತಿದ್ದುಪಡಿಯಂತೇನು, ಎ ಪಿ ಎಂ ಸಿ ಕಾಯ್ದೆಗೆ ಒಂದೇ ಒಂದು ಸಣ್ಣ ತಿದ್ದುಪಡಿ ತಂದಿದ್ದಾರೆ. ನಮ್ಮ ರೈತರ ಉತ್ಪನ್ನವನ್ನು ಯಾರು ಬೇಕಾದ್ರೂ ಕೊಳ್ಬೋದು, ಕೃಷಿ ಮಾರುಕಟ್ಟೆಯನ್ನು ಯಾರು ಬೇಕಾದ್ರೆ ಕೈವಿಚ ಮಾಡ್ತೀವಿ, ಒಂದೇ ಒಂದು ತಿದ್ದುಪಡಿ ತಂದಿರೋದು. ರೈತರ ಕೈಯಿಂದ ಯಾರು ಬೇಕಾದ್ರೂ ಭೂಮಿಯನ್ನು ಕೊಳ್ಳದಲ್ಲ ಕಿತ್ಕೊಳ್ಬಹುದು. ಇದು ಖಂಡಿತ ರೈತ ವಿರೋಧಿ. ಕರ್ನಾಟಕದಲ್ಲಿ 21 ಲಕ್ಷ ಹೆಕ್ಟರ್ ಭೂಮಿ ಕೃಷಿಯನ್ನು ಮಾಡಲು ಬೀಳ್ಬಿಡಲಾಗಿದೆ. ರೈತರಿಗೆ ಬೆಲೆ ವಿಚಾರದಲ್ಲಿ ನ್ಯಾಯ ಒದಗಿಸಕ್ಕೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತ ನಿಲುವು ದೇಶದ ಪ್ರಥಮ. ಕಾಂಗ್ರೆಸ್ ಪಕ್ಷದ ಕೃಷಿಗೆ ಸಂಬಂಧಪಟ್ಟಂತ ಮ್ಯಾನಿಫೆಸ್ಟೋ ಸಸ್ಯ ಶ್ಯಾಮಲೆ ಅಂತ ಕರೆದಿದ್ದಾರೆ. ಮೊದಲನೆಯ ಒಂದು ಕೃಷಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಇಟ್ಟಂಥದ್ದು ಈಗ ತಾನೇ ಹೇಳಿದ ಹಾಗೆ ರೈತಾಪಿ ವರ್ಗಕ್ಕೆ ಬೆಂಬಲ ಬೆಲೆ ವಿಚಾರದಲ್ಲಿ ಒಳ್ಳೆಯ ಭರವಸೆ ಕೊಟ್ಟಿದ್ದಾರೆ. ಎಂ ಎಸ್ ಸ್ವಾಮಿನಾಥನ್ ಹೇಳಿರತಕ್ಕಂಥ ಬೆಂಬಲ ಬೆಲೆ ಏನುಂಟು, ರೈತರು ಏನು ಉತ್ಪನ್ನ ಬೆಳೆದರೂ ಕೂಡ ಆ ಉತ್ಪನ್ನಕ್ಕೆ ಸಿಗತಕ್ಕಂಥ ಬೆಲೆ ಒಟ್ಟು ಖರ್ಚು, ಅವರು ಗೊಬ್ಬರ ಬೀಜ ಕೂಲಿ ಎಲ್ಲ ಒಟ್ಟು ಖರ್ಚು ಆಗ್ತಾರಲ್ಲ, ಆ ಖರ್ಚು ಮೇಲೆ ಕನಿಷ್ಠ 50% ಲಾಭ ಬೇಕು, ಅಂತ ಒಂದು ಬೆಲೆ ಸಿಗುತ್ತೆ ನಾನು ಪ್ರಯತ್ನ ಪಡ್ತೀವಿ ನಾವು ಅಂತ ಹೇಳಿ ಜೊತೆಗೆ ಕಾನೂನಿನ ಸ್ವರೂಪ ಕೊಡ್ತೀವಿ. ಒಂದು ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಒಂದು ಭರವಸೆ. ಆ ನಂತರ ಈತನೆ ನಮ್ಮ ರೈತ ಮುಖಂಡರು ನಾಗೇ ಹೇಳಿದಾಗೆ ರೈತ ವಿರೋಧಿ, ರೈತರು ಕೇಳದತ್ತ ಬೇಕು ಅಂತ ಕೇಳಿಲ್ಲ ಅಂತ ಕೆಲವು ಕಾಯ್ದೆಗಳನ್ನ ಮಾರ್ಪಾಡುಗಳನ್ನ ಈ ಕೋವಿಡ್ ಸಂದರ್ಭದಲ್ಲಿ ತಂದಿದ್ದಾರೆ. ಹೊಸ ಕಾಯ್ದೆಗಳನ್ನೆಲ್ಲ ಎ ಪಿ ಎಂ ಸಿ ಕಾಯ್ದೆಗೆ ತಂದಿರತಕ್ಕಂಥದ್ದು ಮತ್ತು ಭೂ ಸುಧಾರಣೆ ಕಾಯ್ದೆ ತಂದಿರ್ತಕ್ಕಂಥದ್ದು ಅದನ್ನ ವಾಪಸ್ ತಗೊಳ್ಬೇಕು ಅಂತ ನಾನು ಖಂಡಿತವಾಗಿ ಬಯಸಿರತಕ್ಕಂಥದ್ದು. ಈ 5 ಗ್ಯಾರಂಟಿಗಳ ಜೊತೆಗೆ ತಕ್ಷಣ ಈ 2 ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳತಕ್ಕಂಥ ತೀರ್ಮಾನ ಸರ್ಕಾರ ಕೈಗೊಳ್ಳುತ್ತೆ ಅಂತ ಭಾವಿಸಿದೆ. ಇನ್ನೂ ಕೂಡ ಅದಕ್ಕೆ ಶೀಘ್ರ ಈ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋದು. ಇದೇ ದೊಡ್ಡ ವಿಚಾರ ಅಲ್ಲ. ಕಾಯ್ದೆಗಳ ತಿದ್ದುಪಡಿ ಇರ್ತೇನು, ಎ ಪಿ ಎಂ ಸಿ ಕಾಯ್ದೆಗೆ ಒಂದೇ ಒಂದು ಸಣ್ಣ ತಿದ್ದುಪಡಿ ತಂದಿದ್ದಾರೆ. ಕ್ಲಾಸ್ 8 ಎ ಪಿ ಎಂ ಸಿ ಕಾಯ್ದೆ ನಿಬಂಧನೆ 8 ತೆಗೆದುಬಿಟ್ಟಿದ್ದಾರೆ. ಬೇರೆ ಏನು ಆಗಿಲ್ಲ, ಇದು ಒಂದು 1/2 ಪೇಜಿನ ಒಂದು ಮಾತು. ಅದರ ಪರಿಣಾಮ ಏನು, ಎ ಪಿ ಎಂ ಸಿಯ ಮೂಲ ಉದ್ದೇಶವೇ ನಿರ್ನಾಮ ಆಗೋಗಿ ನಮ್ಮ ರೈತರ ಉತ್ಪನ್ನವನ್ನು ಯಾರು ಬೇಕಾದ್ರೂ ಕೊಳ್ಬೋದು, ಕೃಷಿ ಮಾರುಕಟ್ಟೆಯನ್ನು ಯಾರು ಬೇಕಾದ್ರೂ ಕೈವಿಚ ಮಾಡ್ತೀವಿ, ಒಂದೇ ಒಂದು ತಿದ್ದುಪಡಿ ತಂದಿರೋದು. ಎ ಪಿ ಎಂ ಸಿಯ ಮೂಲ ಉದ್ದೇಶವೇ ನಿರ್ನಾಮ ಆಗೋಗಿ ಎಂಬುದು ಮೂಲ ಉದ್ದೇಶ ಏನು, ಸರ್ಕಾರ ತನ್ನ ಹಿಡಿತದಲ್ಲಿ ರೈತರಿಗೆ ನ್ಯಾಯ ಒದಗಿಸಬೇಕು ತಿದ್ದಿದ್ದನ್ನ ನನ್ನ ಹಿಡಿತ ಬೇಕು ಅಂತಲ್ಲ, ಅದಾನಿ ಅಂಬಾನಿ ಅಂತಲ್ಲ ರೈತ ಮುಖಂಡ ಹೇಳಿದಲ್ಲ, ಕಾರ್ಪೊರೇಟ್ ಒದೇ ಕೊಡ್ತಾರೆ, ಒಂದೇ ಒಂದು ಸಣ್ಣ ತಿದ್ದುಪಡಿ ತಂದಿರಂತದ್ದು. ಭೂ ಸುಧಾರಣೆಗೆ ಅಲ್ಲೇನು ದೊಡ್ಡ ತಿದ್ದುಪಡಿ ತಂದಿಲ್ಲ, 79 A B C ಅಂತ 3 ಕ್ಲಾಸನ್ನು ತೆಗೆದಾಕ್ತಾರೆ ಅಷ್ಟೇ. ಬಟ್ ಅದ್ರ ಪರಿಣಾಮ ಏನು, ರೈತರ ಕೈಯಿಂದ ಯಾರು ಬೇಕಾದ್ರೂ ಭೂಮಿಯನ್ನು ಕೊಳ್ಳದಲ್ಲ ಕಿತ್ಕೊಳ್ಬಹುದು. ಇದು ಖಂಡಿತ ರೈತ ವಿರೋಧಿ. ಈ ಬದಲಾವಣೆ ಏನಿಲ್ಲ, ಅದನ್ನ ನಾವು ವಾಪಸ್ ಸ್ವಲ್ಪ ತರಿಸ್ಕೆ ಬಹುಶಃ 10 ಸೆಕೆಂಡ್ ಬೇಕಂತಿರಲಿಲ್ಲ, ಏನು ಸಮಸ್ಯೆಗಳಿಲ್ಲ. ಈ ತಿದ್ದುಪಡಿಯನ್ನು ಮಾರ್ಪಡಿಸಿದಂಥದ್ದು ಅಥವಾ ಕಾಯ್ದೆಗಳನ್ನು ಪುನರ್ ತರಿಸಕ್ಕೆ ಅದು ವಾಪಸ್ ತಂದ್ರೆ ಸಾಕು ಅಷ್ಟೇ. ಯಾಕೆ ನಾನು ಸರ್ಕಾರದಲ್ಲಿದ್ದೆ ಯಾವ ರೀತಿಯ ಒಂದು ಈ ಆಡಳಿತಾತ್ಮಕವಾದ ನೀತಿ ತರಬಹುದು. ಆದರೆ ಒಂದು ವಿಚಾರ ಹೇಳ್ತೀನಿ ನಾನು, ತಂದ ತಕ್ಷಣ ನಮ್ಮ ರೈತರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೋ? 1962 ತಂದಂಥ ಎ ಪಿ ಎಂ ಸಿ ಕಾಯ್ದೆಗೆ ಈಗ ಸಂಪೂರ್ಣ ಸಮರ್ಥ ಅಂತ ಹೇಳ್ತಿಲ್ಲ, ಎ ಪಿ ಎಂ ಸಿ ವ್ಯವಸ್ಥೆ ಸರಿಯಾಗಿದೆ ಅಂತ ನಾನು ಹೇಳ್ತೇನೆ. ನಮ್ಮ ಕೃಷಿ ಬೆಲೆ ಆಯೋಗದ ವರದಿ ಅಂದರೆ ಹೇಳಿದ್ದು ನಾವು, ಸಮರ್ಥತೆ ಇಲ್ಲ, ಭ್ರಷ್ಟತೆ ಇದೆ, ಅತಿಯಾದ ರಾಜಕೀಯ ನಡೀತಾ ಇದೆ. ಹಾಗಾಗಿ ಬದಲಾವಣೆ ಮಾತ್ರ ತಂದರೆ ಸಹ, ವಾಪಸ್ಸು ತನ್ನ ಮೂಲ ಸ್ವರೂಪ ತಂದರೆ ಮಾತ್ರ ಸಾಧು, ನಿಜವಾದ ಎ ಪಿ ಎಂ ಸಿ ಸುಧಾರಣೆ ಆಗಬೇಕು, ರೈತರ ಪರವಾಗಬೇಕು. ಅದನ್ನು ಕೂಡ ನಾವು ವರದಿ ಈಗಾಗಲೇ ಕೊಟ್ಟಿದ್ದು. ಇನ್ನು ಭೂ ಸುಧಾರಣೆ ಅಂತ 1974 ತಂದಿರೋದು ಸಾಕಷ್ಟು ಬದಲಾವಣೆ ಆಗೋಗಿದೆ. ಕರ್ನಾಟಕದಲ್ಲಿ 21 ಲಕ್ಷ ಹೆಕ್ಟರ್ ಭೂಮಿ ಕೃಷಿಯನ್ನು ಮಾಡಲು ಬೀಳ್ಬಿಡಲಾಗಿದೆ.
ಭೂಮಿಯ ಒಂದು ಒಂದು ಗಾತ್ರ ಸಮಸ್ಯೆಗಳು ಸುಮಾರಿದ್ದಾವೆ. ಹಾಗಾಗಿ ಭೂಸುಧಾರಣೆಯನ್ನು ಕೂಡ ಮುಂದಕೊಂಡು ಹೋಗಿ. ಭೂಸುಧಾರಣೆಯ ನಿಜವಾದ ಉದ್ದೇಶ ರೈತರ ಕೈಯಲ್ಲೇ ಭೂಮಿ ಇರಬೇಕು, ರೈತರಿಗೆ ಅದರ ಒಂದು ಉಪಯೋಗ ಪಡಬೇಕು. ಆ ತಿದ್ದುಪಡಿಯನ್ನು ವಾಪಸ್ ತಂದು, ಯಾಕೆಂದ್ರೆ ನಿಮ್ಮ ಬೇಡಿಕೆ ಅನ್ನತಕ್ಕಂಥದ್ದು ನಿಜವಾದ ರೀತಿಯ ಒಂದು ಸುಧಾರಣೆ ಇದಕ್ಕಾಗಬೇಕು, ರೈತ ಪರವಾದ ಸುಧಾರಣೆ ಆಗಬೇಕು. ಕೊನೆಗೊಂಡು ಈ ಕೃಷಿ ಬೆಲೆ ಆಗಿ ವಿಚಾರ ಹೇಳಿದ್ರು, ದೇಶದಲ್ಲೇ ರೈತರಿಗೆ ಬೆಲೆ ವಿಚಾರದಲ್ಲಿ ನ್ಯಾಯ ಒದಗಿಸಕ್ಕೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತ ನಿಲುವು ದೇಶದ ಪ್ರಥಮ. ಪ್ರತ್ಯೇಕ ಕೃಷಿ ಬೆಲೆ ಆಯೋಗ ಅಂತ ಮಾಡಿದ್ರು ಸಿದ್ದರಾಮಯ್ಯ ಅವರ. ಅದು ಕೂಡ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗಿತ್ತು. ನನ್ನ ಮೇಲೆ ಜವಾಬ್ದಾರಿ ವಹಿಸಿದ್ರು. ನಾನು ಹಲವಾರು ವರದಿಗಳನ್ನು ಕೊಟ್ಟಿದ್ದೀನಿ, ಆ ವರದಿಯನ್ನು ಕೂಡ ಪರೀಕ್ಷಿಸಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಕೃಷಿ ಬೆಲೆ ಆಯೋಗ ಕೊಟ್ಟಿರತಕ್ಕಂಥ ವರದಿ ಎಲ್ಲವುದನ್ನು ನೋಡಿ ರೈತ ಜೊತೆಗೆ ಚರ್ಚಿಸಿ ರೈತರಿಗೆ ನ್ಯಾಯ ಒದಗಿಸಿ ಅಂತ ಹೇಳಿದ್ದಾರೆ. ಬಹುಶಃ ಅದನ್ನು ಕೂಡ ಆಗಬೇಕಾಗಿದೆ. ಕೃಷಿ ಬೆಲೆ ಆಯೋಗಕ್ಕೆ ಶಕ್ತಿ ಬೇಕು, ಯಾಕಂದ್ರೆ ನನಗೆ ಗೊತ್ತು ಅದರ ಒಂದು 6 ವರ್ಷಗಳು ಮಾಡಿರ್ತಕ್ಕಂಥದ್ದು ಬರೀ ಒಂದು ಆಯೋಗ ಮಾಡಿದ ತಕ್ಷಣ ಅಂತಲ್ಲ, ಅದಕ್ಕೆ ಹಲವಾರು ರೀತಿಯ ಶಕ್ತಿ ಬೇಕು. ಆ ಶಕ್ತಿ ಇಲ್ಲಿ ಬಂದಿಲ್ಲ. ಅದಕ್ಕಿಂತ ಏನು ಸ್ಟ್ಯಾಚುಟರಿ ಸ್ಟೇಟ್ಗಳೆಲ್ಲ ಒಂದು ಜೀವ ಆಗಿರತಕ್ಕಂಥದ್ದು, ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಬಲ ಬೇಕಾಗಿದೆ. ಹಾಗೆ ಅದನ್ನು ಸರ್ಕಾರಕ್ಕೆ ಅವಕಾಶ ಉಂಟು, ಒಂದು ರೈತರ ಪರವಾದಂಥ ನಿಜವಾದಂಥ ನೀತಿ ನಿಲುವನ್ನು ಕೈಗೊಳ್ಳಬೇಕು. ಹಾಗೆ ಒಂದೇ ಒಂದು ಕರೆಯದಾಗಿ ಹೇಳ್ತೀನಿ, ಮಾನ್ಯ ಶಾಸಕರಿದ್ದಾರೆ, ಚುನಾವಣಾ ಫಲಿತಾಂಶ ಬಂದ ತಕ್ಷಣ ಅಹಿಂದ ಮತ್ತು ಒಕ್ಕಲಿಗರು ಲಿಂಗಾಯತರು ಮೇಲ್ಜಾತಿಯರು ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬರ್ತಾ ಇದೆ. ಇರ್ಬೋದು, ಯಾಕಂದ್ರೆ ಬರೀ ಅಹಿಂದ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗ ಇದನ್ನ ಒಂದು ಚೂರು ಮಾರ್ಪಾಡು ಮಾಡಬೇಕು. ಒಕ್ಕಲಿಗರು ಲಿಂಗಾಯತರು ಸಪೋರ್ಟ್ ಮಾಡಿದ್ರು ಅಂತಲ್ಲ, ಈ ರಾಜ್ಯದಲ್ಲಿ ಒಕ್ಕಲಿಗರು ಲಿಂಗಾಯತರು ಅತಿ ದೊಡ್ಡ ಪ್ರಮಾಣದ ರೈತರು. ಹಾಗಾಗಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೆ ಅಹಿಂದ ಮತ್ತು ರೈತಾಪಿ ವರ್ಗ ಇದ್ದಾರೆ ಅಂತ ನೋಡಿದ್ದೆ. ಅದರಲ್ಲಿ ಈ ಎಲ್ಲ ನಮ್ಗೆ ಲಿಂಗಾಯತರು ಅಷ್ಟು ಮಿನಿಸ್ಟರ್ ಮಾಡಬೇಕು, ಒಕ್ಕಲು ಇಟ್ಟು ಮಾಡಿ ಎಲ್ಲ ಬಿಟ್ಟು ಹೋಗ್ಬೋದು. ಹಾಗಾಗಿ ಸರ್ಕಾರ ನೋಡ್ಬೇಕಾಗಿರ್ತಕ್ಕಂಥದ್ದು ಅವರೇ ಲಿಂಗಾಯತರು ಒಕ್ಕಲಿಗರನ್ನು ಬಿಟ್ಟರೆ ರೈತರು ಅವ್ರದ್ದ ಜಾತಿಯಿಂದ ನೋಡಬೇಡ. ಯಾಕಂದ್ರೆ ಈ ನಮ್ಮಲ್ಲಿ ಇರ್ತಕ್ಕಂಥ 62% ರೈತರು ಈ ರಾಜ್ಯದಲ್ಲಿದ್ದಾರೆ ಜನಸಂಖ್ಯೆಯಲ್ಲಿ. ಆ 62% ಹೆಚ್ಚು ಕಡಿಮೆ 70-80% ಒಕ್ಕಲಿಗರು ಲಿಂಗಾಯತರ ರೈತರು. ಹಾಗಾಗಿ ಜಾತಿಯಿಂದ ನೋಡಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಜಾತಿಯಿಂದ ಸರ್ಕಾರ ನೋಡಕ್ ಹೋಗ್ಬಿಟ್ರೆ ಧರ್ಮದಿಂದ BJP ನೋಡುತ್ತೆ, ಆಗ ನಿಮ್ಮ ಸಾಧ್ಯಿಲ್ಲ. ರೈತರಾಗಿ ನೋಡಿದ್ದೆ ಅದನ್ನು ಮೋಸ ಎಲ್ಲ ಸಮಸ್ಯೆಗಳು ಈಡೇರಿಸ್ತಾರೆ ಅಂತ ಹೇಳ್ತಾ ಇಲ್ಲಿ ಅವಕಾಶ ಇದೆ. ಅವ್ರು ಹೇಳಿದಾಗೆ ಒಂದು ಬದಲಾವಣೆ ಆಗಿದೆ. ಈ ಸರ್ಕಾರ ಭರವಸೆ ಉಂಟು, ಒಳ್ಳೆ ಕೆಲಸ ಮಾಡುತ್ತೆ. ಆದರೂ ಕೂಡ ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಅಷ್ಟೇ ನೀವು ಚಳುವಳಿಯ ಸಂಘಟನೆ ಮೂಲಕ ರೈತ ಸಂಘಟನೆ ಮೇಲೆ ಉಂಟು. ಬಹುಶಃ ರೈತಾಪಿಗೆ ಈ ಸರ್ಕಾರದಿಂದ ಒಳ್ಳೆಯದಾಗುತ್ತೆ ನಾನು ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.